ನೆತ್ತಕ್ಕೆ ಯಾಕೆ ಇಬ್ರು ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಬಾ, ಹೊರಗಡೆ ಹೆವಿ ಲಗೇಜ್ ಇದೆ, ಇಬ್ರು ಹೋಗಿ ತಗೊಂಬರೋಣ. ಹೌದಕ್ಕ, ಈ ಮನೇಲಿ ಭೂತ ಚೇಷ್ಟ ಇದೆ. ಒಬ್ಬ ಮಾಂತ್ರಿಕನ್ನ ಕರೆಸಿ ಈ ಮನೇಲಿರೋ ಭೂತನೆಲ್ಲ ಓಡಿಸ್ಬಿಡ್ತೀನಿ. ಎಲ್ರಿಗೂ ರೋಲ್ ಮಾಡೆಲ್ ಆಗ್ಬೇಕಾಗಿರೋಳು, ನೀನೆ ಹೀಗೆ ದಿಕ್ಕು ತಪ್ಪಿಸಿದ್ರೆ ಹಾಗೆ. ಇವರೆಲ್ಲ ಪೆಟ್ಟಿಗೆ ನುಕ್ಕಿತ್ತು ನಾನು ಅಂತ ಹೇಳ್ತಿದ್ದೀನಲ್ಲ, ಸುಮ್ಮನೆ ಯಾಕೆ ಇವರು ಬೈತಾ ಇದ್ದೀರಾ? ನೋಡು, ಇದು ತುಂಬಾ ದೊಡ್ಡ ಮನೆ. ಈ ಮನೆಯಲ್ಲಿ ಅಮ್ಮ ಒಬ್ರೆ ಕೆಲಸ ಮಾಡ್ಕೊಂಡಿರಕ್ ಆಗಲ್ಲ. ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ದರ್ಬಾರ್ ನಡೆಸ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಎಲ್ಲದಕ್ಕೂ ಅಣ್ಣನ್ ಮುಂದಿಟ್ಕೊಂಡು ಕೆಲ್ಸದಿಂದ ತಪ್ಪಿಸ್ಕೊಳ್ಳೋದಕ್ ನೋಡ್ಬೇಡ. ಅರ್ಥ ಆಯ್ತಾ? ನಾನು ಪೆಟ್ಟಿಗೆನ ನೋಕ್ಲಿಲ್ಲ, ಅದಾಗೆ ಮುಂದಕ್ಕೆ ಹೋಯ್ತು. ಅದು ಹೇಗೆ ಹೋಗೋದು ಸಾಧ್ಯ? ಸಾರಿ, ನಾನು ನಿಮ್ಗೆ ಹಂಗೆ ಬಯಸ್ಬೇಕು ಅಂತ ಮಾಡಿಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ದೆ ಅಷ್ಟೇ. ಅಜ್ಜಿ ಯಶೋಧ, ಎಲ್ಲಿ ಹೋಗಿದ್ದಮ್ಮ ಈ ಮುದುಕಿನ ಬಿಟ್ಟು? ಎಲ್ಲ ವಸ್ತುಗಳು ಜೋಡಿಸ್ಬೇಕಿತ್ತಲ್ಲ ಅಜ್ಜಿ, ಅದಕ್ಕೆ ಹೋಗಿದ್ದೆ. ಮನೆ ಹೇಗಿದೆ ಅಜ್ಜಿ? ಏನಂದೆ? ಮನೆ ಹೇಗಿದೆ ಅಂದೆ. ಮನೆ ಹೇಗಿದೆ ಅಂತ ಕೇಳ್ದ್ಯಾ? ಅಯ್ಯೋ, ನನಗೇನಮ್ಮ ಗೊತ್ತಾಗುತ್ತೆ.
ಯಾರದು? ಯಾರು ಬಾಗಿಲ ಹತ್ರ? ಅಜ್ಜಿ, ಅಜ್ಜಿ, ಯಾರನ್ನ ಕೇಳ್ತಾ ಇದ್ದೀರಾ? ಯಾರು ಕಾಣಿಸ್ತಾ ಇಲ್ಲ. ಯಾರೋ ಬಂದಾಗಿದೆ ಅಲ್ಲಿ ನೋಡು. ಯಾರು? ದಿವ್ಯಾನಾ? ಅಜ್ಜಿ, ಅಲ್ಲಿ ಯಾರು ಬಂದಿಲ್ಲ. ಸರಿಯಾಗಿ ನೋಡೆ, ಯಾರೋ ಬಂದಿದ್ದಾರೆ, ಬಾಗ್ಲ ಹತ್ರ ನಿಂತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದೇನಪ್ಪ ಇದು? ನಾನು ಯಾರು ಕಣ್ಗೂ ಕಾಣಿಸಲ್ಲ. ಅಜ್ಜಿಗೆ ಹೆಂಗ್ ಗೊತ್ತಾಯ್ತು ನಾನು ನಿಂತಿದ್ದೀನಿ ಅಂತ? ಹಾಗಾದ್ರೆ ನಾನು ಅಜ್ಜಿ ಕಣ್ಣಿ ಕಾಣಿಸ್ತೇನಾ? ಯಾರದು ಬಾಗ್ಲ ಹತ್ರ ನಿಂತಿರೋದು? ನಾ ಕೇಳ್ತಾನೆ ಇದ್ರು ಸುಮ್ಮನೆ ನಿಂತಿದ್ದೀರಲ್ಲ. ಯಾರದು? ಮಾತಾಡಿ. ಅಜ್ಜಿ, ನೀವು ತಿಂತಾ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸೆಟ್ ಮಾಡಿದ್ದಾಯ್ತು. ಕೆಲಸದವಳು ಬಂದ್ಮೇಲೆ ಮಿಕ್ಕ ಕೆಲಸ ಮಾಡಿಸಿದ್ರಾಯ್ತು. ಕೆಲಸದವಳು ಯಾಕೆ ಬೇಕು? ಆ ಯಶೋಧ ಏನು ಮಾಡ್ತಿದ್ದಾಳೆ? ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಅವಳು ಬಂದಿರೋದು? ಅವಳ ಹತ್ರ ಕೆಲಸ ಮಾಡೋದಕ್ಕೆ ಹೇಳು. ನಾನು ಹೊರಗಡೆ ಹೋಗಿ ಚಿಂಟುಗೆ ಸ್ನ್ಯಾಕ್ಸ್ ತಗೊಂಡ್ಬರ್ತೀನಿ. ಇದೇನು, ಎಲ್ಲ ರೂಮ್ನ ಸೆಟ್ ಮಾಡಿದ್ದೀನಿ ಅಂದೆ, ನನ್ನ ರೂಮ್ನ ತಿಪ್ಪೆ ಥರ ಇಟ್ಕೊಂಡಿದ್ಯಲ್ಲೋ. ಚೆಚೆಚೆ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೆಟ್ ಮಾಡಿಡು. ಅದೇನದು, ಈ ಬುಕ್ಸ್ ಎಲ್ಲ ಇಲ್ಲಿ ಹಾಕಿಟ್ಟಿದ್ಯಾ? ನಿನ್ನ ರೂಮಿಗೆ ತಗೊಂಡೋಗು. ಸರಿ ಅಕ್ಕ. ಯಾರು ನನ್ನ ಹಿಡ್ಕೊಂಡಿದ್ದು? ಅಯ್ಯೋ, ಭೂತನೇ ಇರ್ಬೇಕು.
ಗೊತ್ತಾದ್ರೆ ತುಳಿತಾನೆ ಇರ್ತಾರೆ. ನೀವ್ ಯಾಕೇನು ಮಾತಾಡಲ್ಲ? ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ ನಿತ್ಯ. ಈ ಮನೆಗೆ ನೀನು ಹೊಸಬ್ಳಲ್ವಾ, ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ಇಲ್ಲ ಅಕ್ಕ, ನಂಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ನಿಮ್ಗಂತೂ ಎದುರುತ್ರ ಕೊಡೋ ಧೈರ್ಯ ಇಲ್ಲ, ಆದ್ರೆ ಬಾವ ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ಮನಿರ್ತಾರೆ? ಆ ವಿಷಯ ಬಿಡು, ಅವ್ರು ತಂದಿರೋ ಮಾವಿನಕಾಯಿ ಬೇಡ. ನಾನು ನಲ್ಲಿಕಾಯಿ ಗೊಜ್ಜು ತಪ್ಪು ಮಾಡಿದ್ದೀನಿ, ಅದನ್ನು ತರ್ತೀನಿ. ಇದು ಛೇ, ಇವ್ರಿಗ ರಾಗಿಣಿ ಎತ್ತಿ ಎಷ್ಟು ಹಿಂಸೆ ಕೊಡ್ತಾರೆ. ಪಾಪ ಕೈ ಎತ್ತಿ ಒಂದು ಉಪ್ಪಿನಕಾಯಿ ಕೊಡೋ ಸ್ವಾತಂತ್ರ್ಯನೂ ಇಲ್ವಲ್ಲ ಇವರಿಗೆ. ನೀವು ನಮ್ಮ ಅಮ್ಮನ ತರನೆ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ? ನಿಮ್ಗೆ ಆ ಮಂತ್ರವಾಯತ್ತೆ ತುಂಬಾ ಕಷ್ಟ ಕೊಡ್ತಾಳೆ, ನನ್ ಕೈ ನೋಡಕ್ ಆಗ್ತಿಲ್ಲ ಇದನ್ನ. ನೀನ್ ಕೈ ತೊಳ್ದಿಲ್ಲ, ಅದನ್ ಮುಟ್ಬೇಡ. ನೀನ್ ಎತ್ಕೊಡು. ಈ ಮನೇಲಿ ಏನೇ ಬೇಕಾದ್ರೂ ನಿಮ್ಮಅಮ್ಮ ಅಜ್ಜಿ ಪರ್ಮಿಷನ್ ತಗೋಬೇಕು. ಅಮ್ಮನ ನೀನೇ ಕೇಳು. ನಿತ್ಯಾ, ನಿತ್ಯಾ, ನಿತ್ಯಾ ತಗೋ. ತುಂಬಾ ಥ್ಯಾಂಕ್ಸ್ ಅಕ್ಕ, ಬಟ್ ನೀವೇ ಕಿರಿಸ್ ತಗೊಳಕ್ ಹೋದ್ರಿ. ನೀನು ಉಪ್ಪಿನಕಾಯಿ ಕೇಳ್ದೆ, ಅದನ್ನ ಕೊಡಕ್ಕಾಗ್ಲಿಲ್ಲ, ಬೇಜಾರಾಯ್ತು, ಅದಕ್ಕೆ ಈ ತೊಕ್ ತಗೊಂಬಂದಿದ್ದೀನಿ, ತಿನ್ನು. ತುಂಬಾ ಒಳ್ಳೆ ಮನ್ಸಕ್ಕ ನಿಮ್ದು, ಬನ್ನಿ ಒಳಗೆ. ಬೇಡ, ರಾಗಿಣಿ ನೋಡಿದ್ರೆ ಸುಮ್ಮನೆ ಅದಕ್ಕೆ ರಂಪ ಮಾಡ್ತಾಳೆ. ಸರಿ, ಇನ್ನೊಂದ್ಸಲ ಮಾತಾಡೋಣ. ಹಾ, ಯಶೋದ, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯ? ಅತ್ತೆ, ನೀವು ನನ್ ಗುಪ್ಪಿನ ಕೈ ಕೊಡಲ್ಲ ಅಂದ್ರಲ್ಲ, ಇರಿ ನಿಮ್ಗೆ ಮಾಡ್ತೀನಿ. ಚಿಂಟು, ಅವಳಿಗೆ ನನ್ನನ್ನ ನಿಮ್ಮ ಅಮ್ಮನ ಕಂಡ್ರೆ ಆಗೋದೇ ಇಲ್ಲ ಕಣೋ. ಎಷ್ಟು ಕಿರುಕುಳ ಕೊಡ್ತಾಳೆ ಗೊತ್ತಾ? ನೀನು ಅಷ್ಟೇ, ಅವಳು ನಮ್ಗೆ ಹೇಗೆ ಕಿರುಕುಳ ಕೊಡ್ತಾಳೋ ನೀನು ಹಾಗೆ ಕಿರಿಕ್ ಮಾಡ್ಬೇಕು, ಗೊತ್ತಾಯ್ತಾ? ಏನ್ ಹಾಗೆ ನಿಂತ್ಕೊಂಡಿದೀಯ? ನಿನ್ನೆ ಕೇಳ್ತಾ ಇರೋದು, ಇಲ್ಲಿಗೆ ಯಾಕೆ ಬಂದೆ? ಅದು ನಲ್ಲಿಕಾಯಿ ತೊಕ್ಕಿತ್ತು, ನಿತ್ಯ ಕೊಟ್ಟು ಹೋಗೋಣ ಅಂತ ಬಂದೆ. ನಿತ್ಯ, ಅದನ್ನ ನೀನು ಒಬ್ಳೇ ತಿನ್ಬೇಡ, ಚೇತನ್ ಬಂದ್ಮೇಲೆ ಇಬ್ರು ತಿನ್ನಿವ್ರಂತೆ, ಎತ್ತಿಡು. ಹೌದು ನಿತ್ಯ, ಹಾಗೆ ಮಾಡು, ನಾನು ಬರ್ತೇನೆ. ಸರಿ, ಇನ್ಮೇಲೆ ಇಲ್ಲಿ ಪದೇ ಪದೇ ಬರಕ್ಕೆ ಹೋಗ್ಬೇಡ. ಆಮೇಲೆ ಆ ಮಾಲತಿ ರಾಗಿಣಿ ಇಬ್ರು ನಿನ್ನ ಇಲ್ಲಿ ಕರೆಸಿ ನಾನೇನೋ ಪಿತೂರಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ನೋಡು, ನೀನು ಹೊಸಾಗ್ ಮದ್ವೆ ಆದವಳು, ಅವಳು ಬಂಜೆ, ಅವಳು ಏನ್ ಕೊಟ್ರು ನೀನ್ ತಿನ್ಬಾರ್ದು, ಆಮೇಲೆ ನಿನಗ್ ಮಕ್ಕಳಾಗಲ್ಲ, ಬಂಜೆ ಅನ್ನಿಸ್ಕೋತೀಯ. ಆಮೇಲೆ ಸಮಾಜ ಹೇಗ್ ನೋಡತ್ತೆ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ, ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ.
ಇವಳು ಮೃಷ್ಟಾನ ಕೊಟ್ರು ನೀನ್ ತಿನ್ಬಾರ್ದು, ತಿಳಿತಾ? ಹೇಳ್ಬಿಡು, ಆಮೇಲೆ ಏನಾದ್ರು ತಿಂದು ಅನಾಚಾರ ಮಾಡಿ ವ್ರತ ಭಂಗ ಮಾಡ್ಬೇಡ. ಇಲ್ಲ ಅಂತೆ, ನಾನೇನು ತಿನ್ನೋದಿಲ್ಲ. ನಾಳೆ ಎಲ್ಲ ಕೆಲ್ಸನು ನಿಂದೆ ಅನ್ನೋದು ನೆನ್ಪಿಟ್ಕೋ. ಚಿಕ್ಕಪ್ಪ ಭೂತ ಭೂತ ಅಂತಿರ್ತಾನೆ. ಈಗ ಎಲ್ಲಾರು ಕೊಚ್ಚ ದೊಡ್ಡ ಗಲಾಟೆ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ಇದನ್ನ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ.
ಆ ಭೂತ ತಟ್ಟೆ ತಗೊಂಡು ಎಲ್ಲೋ ಹೋಯ್ತು ಅಂತ ಕಾಣುತ್ತೆ. ಇದು ಊಟನೂ ಕತ್ತಿನ್ನುತ್ತೆ. ಇದಕ್ಕೇನಾದರೂ ಊಟ ಸಿಗ್ಲಿಲ್ಲ ಅಂತ ಅಂದರೆ ನನ್ನೇ ಮುರ್ಕೊಂಡು ಕರುಮ್ ಕರುಮ್ ಅಂತ ತಿಂದಾಕ್ಬಿಡುತ್ತೆ. ಏನ್ ಚಿಂಟು, ಯಾಕೆ ಕೂಗ್ತಾ ಇದೆಯಾ? ಅತ್ತೆ ರಂಗೋಳನೆಲ್ಲ ಹಾಳು ಮಾಡಿದ್ದಾರೆ ನೋಡು ಬಾ. ನಿಜಾನ? ನಿನ್ ಮತ್ತೆ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಮಮ್ಮಿ, ನಾನೇ ನೋಡಿದೀನಿ. ಯಶೋಧ ಬಾ ಇಲ್ಲಿ. ನಿನಗೊಂದು ರಂಗೋಲಿನೂ ನೆಟ್ಟ ಗಿಡಕ್ಕೆ ಬರಲ್ವಾ? ನನ್ನ ಅಮ್ಮನ ಮೇಲಿನ ಸಿಟ್ಟನ್ನ ಆ ರಂಗೋಲಿ ಮೇಲೆ ತೀರಿಸ್ತಾ ಇದೀಯಾ? ಇಲ್ಲ ರಾಗಿಣಿ, ನಾನು ರಂಗೋಲಿ ಸರಿಯಾಗಿ ಹಾಕಿದ್ದೆ. ಏನು ಸರಿಯಾಗಿ ಹಾಕಿದ್ದೆ? ನಿನ್ನ ತಲೆ. ಹಾಗಾದ್ರೆ ಚಿಂಟು ಸುಳ್ಳು ಹೇಳ್ತಿದ್ದಾನ? ರಂಗೋಲಿ ಹಾಳು ಮಾಡಿದ್ರೆ ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರು ಏನು ಪ್ರಯೋಜನ? ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ನಾನು ಹೇಳಿದ್ದೆ ತಾನೆ. ಅದಕ್ಕೆ ಯಾಕೆ ಹಿಂಗೆ ಕೂಗ್ತಿದ್ದೀರಿ? ಏಯ್, ನಿನ್ನನ್ನು ಯಾರೇ ಪಂಚಾಯಿತಿ ಮಾಡೋ ಕರೆಸಿದ್ದು? ಅವಳು ರಂಗೋಲಿ ಹಾಳು ಮಾಡಿದಳು, ನಾನು ಅದನ್ನು ವಿಚಾರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ನೀನ್ಯಾಕೆ ಮೂಗು ತೋರಿಸ್ತಿದ್ಯಾ? ಇಲ್ಲ ರಾಗಿಣಿ, ರಂಗೋಲಿ ಹೇಗೆ ಹಾಳಾಯಿತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ರಂಗೋಲಿ ಪುಡಿ ಮುಗ್ದು ಹೋಯ್ತು, ತರಣ ಅಂತ ಹೋಗಿದ್ದೆ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನ? ನೀನೇ ನೋಡು ಬಾ. ಅಲ್ಲ ಬಾ ಅಂತ ಹೇಳಿದ್ರೆ ಕೆಟ್ಟೋಗಿಲ್ಲ ಅಂದ್ಯಲ್ಲ ನೋಡಲ್ಲಿ ಎಷ್ಟು ಅಧ್ವಾನ ಆಗೋಗಿದೆ ಅಂತ. ಈಗ ರಂಗೋಲಿ ಹಾಕೋದು. ರಂಗೋಲಿ ಹಾಳಾಗಿದೆ ಅಂತ ಹೇಳಿದ್ರಿ, ನಮ್ ಕಣ್ಣಿಗೆ ಚೆನ್ನಾಗಿ ಕಾಣ್ತಿದ್ಯಲ್ವಾ? ನಿಮ್ ಕಣ್ಣೇನಾದ್ರೂ? ಇಲ್ಲಮ್ಮ, ಈ ರಂಗೋಲಿ ನಾನೇ. ಸರಿ, ರಂಗೋಲಿ ಏನೋ ಹಾಳಾಗೋಗಿಲ್ಲ, ಆದರೆ ಈಗ ರಂಗೋಲಿ ಹಾಕೋದು. ಮನೆಯಲ್ಲಿ ಫಸ್ಟ್ ಟೈಮ್ ಪೂಜೆ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಹಾಕ್ಬೇಕಿತ್ತು ತಾನೆ. ನೀವು ಹಾಕಿ, ಗೊತ್ತಾಗುತ್ತೆ ರಂಗೋಲಿ ಹಾಕೋದೆಷ್ಟು ಕಷ್ಟ ಅಂತ. ಸರಿ ಸರಿ, ಆಗಿದ್ದಾಗೋಯ್ತು, ಪ್ರಸಾದನಾದರೂ ಚೆನ್ನಾಗಿ ಮಾಡು. ರಂಗೋಲಿ ತುಂಬ ಚೆನ್ನಾಗಿದೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ನಮಗೆ ಸ್ವಲ್ಪ ಮೇಲ್ ಕೆಲಸ ಇದೆ, ಅದು ಮುಗಿಸ್ಕೊ ಬಂದು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಸರಿನಾ? ನೀವೇನು ಅರ್ಚನೆ ಮಾಡಬೇಡಿ, ಮಂತ್ರವಾದಿ ಅತ್ತೆ ನಿಮಗೆ ಬೈಬಾರ್ದು ಅಂತ ನಾನೇ ಮ್ಯಾಜಿಕ್ ಮಾಡಿದ್ದು. ಬಾಲ್ ರಂಗೋಲಿ ಮೇಲೆ ಬಿದ್ದಿರೋದಂತೂ ನಿಜ. ಅಂದಮೇಲೆ
ರಂಗೋಲಿ ಹಾಳಾಗಬೇಕಿತ್ತು. ಅದು ಹೇಗೆ ಸರಿ ಹೋಯ್ತು? ಈ ಮನೆಯಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ರಾಗಿಣಿ ಹೇಳಿದ್ದು ನಿಜ. ನಾನು ಯಾವ ಕೆಲ್ಸಕ್ಕೂ ಬಾರ್ದಳು. ಪ್ರಸಾದ ಹಾಳು ಮಾಡಿ ಪೂಜೆ ಭಂಗ ಮಾಡಿದ್ದು ನನ್ನ ತಪ್ಪಿಗೆ ಶಾಸ್ತಿ ಆಯ್ತು. ನಾನು ಸ್ಟವ್ ಮುಂದೆ ಆಟ ಆಡ್ತಾ ಕೈಯ ಸುಟ್ಕೊಂಡ್ಬಿಟ್ಟಿದ್ದೆ. ಅಮ್ಮ ನಂಗೆ ಕೈನ ನೀರಲ್ಲಿ ಹಚ್ತಾ ಇದ್ಲು. ನೀನು ಒಂದ್ ಸ್ವಲ್ಪ ಕಾಲಿಗೆ ನೀರ್ ಹಾಕು, ತಣ್ಣಗಾಗತ್ತೆ. ನಾನು ಹೇಳಿದ್ ಕೇಳಿಸಲ್ವಲ್ಲ, ನಾನು ಹೇಗ್ ನೀರ್ ಹಾಕ್ಲಿ? ಸರಿಯಾಗಿ ಇದೆಯಲ್ಲ, ನೀರ್ ಹೇಗ್ ಬಿತ್ತು? ನಾನೇ ಲೋಟ ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸತ್ತೆ. ಈಗ ತಣ್ಣಗಾಯ್ತಲ್ವಾ, ಇರಿ ಅಮ್ಮ, ನಿಮ್ಗೆ ಆಂಟು ಅಂಟ್ ತಗೊಂಡ್ ಬರ್ತೀನಿ. ಯಾರಲ್ಲಿ ಪೂಜೆಗೆಲ್ಲ ಸಿದ್ಧ ಆಯ್ತಾ? ನನ್ನು ಕರ್ಕೊಂಡು ಹೋಗಿ. ಯಶೋಧ, ಯಶೋಧ, ಎಲ್ಲಿದೀಯಮ್ಮ? ಯಾರದು ಯಾರದು ಬಂದಿದ್ದು? ನಮ್ ದೊಡ್ಡ ಮರಿ ಸೊಸೆನಾ? ಇಲ್ಲ ಅಜ್ಜಿ, ನಾನು ಅಂಜಲಿ. ಯಾರದು ಮಾತಾಡಿದ್ದು? ನಮ್ ಮನೆಯವ್ರ ಧ್ವನಿ ಇದ್ದಂಗಿಲ್ವಲ್ಲ. ಯಾರು? ಅಯ್ಯಯ್ಯ,
ಇದೇನಪ್ಪ ಈ ಒಂದು ಔಷಧಿ ಬಾಕ್ಸ್ ಎಲ್ಲ? ಏನ್ ಮಾಡೋದೀಗ? ನಡ್ಡು ಮನೆಯವ್ರು ತಗೊಂಡ್ ಹೋದ್ರು ಅಂತ ಕಾಣತ್ತೆ. ಇನ್ ಬೇರೆ ಎಲ್ಲಾರು ಹುಡುಕ್ತೀನಿ. ಯಾರದು ಯಾರದು ಏನದು ಹುಡುಕ್ತಾ ಇರೋದು? ನಾ ಕೇಳ್ತಾ ಇದ್ರು ಏನು ಮಾತಾಡ್ದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಯಾರು ಯಾರದು? ನಾನ್ ಮಾತಾಡೋದು ಯಾರಿಗೂ ಕೇಳಿಸಲ್ವಲ್ಲ, ಅಜ್ಜಿ ಕೇಳಿಸ್ತಾ. ಲಡ್ಡು ಅಣ್ಣ ಮಾತ್ರ ಕಾಣಿಸ್ತಿದ್ದೆ, ಈಗ ಅಜ್ಜಿಗೂ ಕಾಣಿಸ್ತೀನ. ನನ್ ಕಾಣಿಸ್ತಿದ್ರೆ ಅಜ್ಜಿ ನನ್ನ ಕರೆದು ಮಾತಾಡ್ಸ್ಬೇಕಿತ್ತಲ್ಲ. ಅಯ್ಯೋಯ್ಯೋ, ಅಮ್ಮಂಗೆ ಮೊದ್ಲು ಔಷಧಿಯಲ್ಲಿದೆ ಹುಡುಕ್ಬೇಕು.